ಕೆಲವೊಂದಷ್ಟು ಸೀರಿಯಲ್ಗಳು ಜನರ ಮನಸ್ಸನ್ನ ಕದಿಯುತ್ತೆ, ನಿದ್ದೆಯನ್ನ ಗೆಡಿಸುತ್ತೆ, ಜನರ ಜೀವನದ ಮೇಲೆ ಪರಿಣಾಮವನ್ನು ಬೀರತ್ತೆ, ಒಂದಷ್ಟು ಬದಲಾವಣೆಯನ್ನ ಸಮಾಜದಲ್ಲೂ ತರತ್ತೆ. ಜನರು ಎಷ್ಟರ ಮಟ್ಟಿಗೆ ಆಳವಾದ ಧಾರಾವಾಹಿಯನ್ನ ನೋಡ್ತಾ ಇರ್ತಾರೆ ಮತ್ತು ಆ ಧಾರಾವಾಹಿಯಲ್ಲಿರುವಂತ ಪಾತ್ರಗಳನ್ನ ಅನುಭವಿಸ್ತಾ ಇರ್ತಾರೆ ಅಂತಂದ್ರೆ, ಆ ಧಾರಾವಾಹಿಯಲ್ಲಿ ನಟಿಸುವಂತ ಪಾತ್ರಧಾರಿಗಳನ್ನ ಅದೇ ರೀತಿಯಾಗಿ ಅವರ ಪಾತ್ರ ಇರುತ್ತೆ ಅಂತ ಭಾವಿಸಿರ್ತಾರೆ. ಆ ಕ್ಯಾರೆಕ್ಟರ್ಗಳ ಹೆಸರೇನಿರುತ್ತೋ ಅದೇ ಹೆಸರಿನಲ್ಲಿ ಕರೀತಾ ಇರ್ತಾರೆ. ಅವರ ನಿಜನಾಮವನ್ನ ಬಿಟ್ಟು ಸೀರಿಯಲ್ ನಲ್ಲಿ ಏನ್ ಹೆಸರಿರುತ್ತೋ ಅದೇ ಹೆಸರನ್ನ ಕರೀತಾ ಇರ್ತಾರೆ. ಕೆಲವೊಂದು ಸೀರಿಯಲ್ಗಳು ಹಾಗೇನೆ ಆದಷ್ಟು ಬೇಗ ಜನಪ್ರಿಯತೆಯನ್ನ ಪಡೆದುಕೊಳ್ಳುತ್ತೆ, ಒಳ್ಳೆ ರೀತಿಯಲ್ಲೂ ಕೂಡ ಹೆಸರು ಮಾಡುತ್ತೆ. ಆ ಪೈಕಿ ಒಳ್ಳೆಯ ಹೆಸರನ್ನ ಮಾಡಿದ್ದು ಜನರ ಮನಸ್ಸಿನಲ್ಲಿ ಆಳವಾಗಿ ಬೇರೂರಿದ್ದು ಕಲರ್ಸ್ ಕನ್ನಡದಲ್ಲಿ ಪ್ರಸಾರವಾಗ್ತಾ ಇದ್ದ ಕನ್ನಡತಿ ಸೀರಿಯಲ್. ಹೌದು, ಕನ್ನಡತಿ ಸೀರಿಯಲ್ ಪ್ರತಿಯೊಬ್ಬರಿಗೂ ಇಷ್ಟ ಆಗಿತ್ತು, ಮನೆ ಮಾತಾಗಿತ್ತು, ಪ್ರತಿಯೊಬ್ಬರು ಇಷ್ಟ ಪಡ್ತಾ ಇದ್ರು. ಮನೆ ಮಂದಿ ಎಲ್ಲ ಕುಳಿತು ಈ ಸೀರಿಯಲ್ ನನ್ನ ನೋಡಿ ಕನ್ನಡದ ಮೇಲಿನ ಅಭಿಮಾನ ಇರುವಂತ ನಟಿ ಹಾಗೂ ಇಂಗ್ಲಿಷ್ ಮೇಲೆ ಮತ್ತು ಅಮ್ಮಮ್ಮನ ಮೇಲೆ ವ್ಯಾಮೋಹ ಇರುವಂತ ನಟ, ಇವರಿಬ್ಬರ ಪ್ರೇಮ ಪುರಾಣ ಜೊತೆಗೆ ಗೆಳತಿಗೆ ವಿಲನ್, ಇದು ಈ ಧಾರಾವಾಹಿಯ ಒನ್ ಲೈನ್ ಸ್ಟೋರಿ. ಇದು ಎಲ್ಲ ಜನರಿಗೂ ಇಷ್ಟ ಆಗಿತ್ತು. ಅದೇ ರೀತಿಯಾಗಿ ಈ ಸೀರಿಯಲ್ ನಲ್ಲಿ ಇರುವಂತ ನಾಯಕ ಮತ್ತು ನಾಯಕಿ ಕೂಡ ಜನರಿಗೆ ತುಂಬಾನೇ ಇಷ್ಟ ಆಗಿದ್ರು. ಆನ್ ಸ್ಕ್ರೀನ್ ಮತ್ತು ಆಫ್ ಸ್ಕ್ರೀನ್ ಈ ಜೋಡಿ ತುಂಬಾನೇ ಚೆನ್ನಾಗಿದೆ ಅಂತ ಎಲ್ಲರೂ ಹೇಳ್ತಾ ಇದ್ರು. ಭುವಿ ಎಲ್ಲರಿಗೂ ಇಷ್ಟವಾದಂತ ಕ್ಯಾರೆಕ್ಟರ್. ಇನ್ನು ಭುವಿ ಬಗ್ಗೆ ಹೇಳಬೇಕು ಅಂತಂದ್ರೆ ರಂಜನಿ, ರಂಜನಿ ಈಗಾಗ್ಲೇನೆ ಪುಟ್ಟಗೌರಿ ಮದುವೆ ಸೀರಿಯಲ್ ಮುಖಾಂತರವಾಗಿ ಕಿರುತೆರೆಯಲ್ಲಿ ತುಂಬಾನೇ ಹೆಸರನ್ನ ಮಾಡಿದವರು, ಜನಪ್ರಿಯತೆಯನ್ನ ಗಳಿಸಿಕೊಂಡವರು. ಅದಾದ ಮೇಲೆ ಕನ್ನಡತಿ ಅವರಿಗೆ ಒಂದು ದೊಡ್ಡ ಬ್ರೇಕ್ ಅನ್ನ ಕೊಡ್ತು ಅಂತಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ರಂಜನಿ ಎಲ್ಲರಿಗೂ ಆದಷ್ಟು ಬೇಗ ಕನೆಕ್ಟ್ ಆಗ್ತಾರೆ, ನಮ್ಮ ಮನೆ ಮಗಳು ಅನಿಸುವಷ್ಟು ಮಟ್ಟಿಗೆ ಹತ್ರ ಕೂಡ ಆಗ್ತಾರೆ. ರಂಜನಿಯ ಸ್ವಭಾವ ಎಲ್ಲರಿಗೂ ಇಷ್ಟ ಆಗತ್ತೆ. ಕೇವಲ ಕ್ಯಾರೆಕ್ಟರ್ ವೈಸ್ ಮಾತ್ರ ಅಲ್ಲ, ಆಕೆ ಬರಹ ಓದು ಮಾತು ಇದೆಲ್ಲಗೂ ಕೂಡ ಜನರಿಗೆ ಇಷ್ಟ ಆಗತ್ತೆ. ಹಾಗಾಗಿಯೇ ರಂಜನಿ ಅವರನ್ನ ಎಲ್ಲರೂ ಪ್ರೀತಿಸ್ತಾ ಇದ್ರು, ಒಂದು ಗೌರವ ಕೂಡ ಕೊಡ್ತಾ ಇದ್ರು, ಅಷ್ಟೇ ಅಭಿಮಾನವೂ ಇತ್ತು. ಆದ್ರೆ ರಂಜನಿ ಇದೀಗ ಒಂದು ಎಡವಟ್ಟನ್ನ ಮಾಡಿಕೊಂಡಿದ್ದಾರೆ, ಇದು ಸಾಕಷ್ಟು ಚರ್ಚೆಗೆ ಕಾರಣವಾಗಿದೆ. ಪರ ಮತ್ತು ವಿರೋಧ ಎರಡೂ ಚರ್ಚೆಗಳು ಕೂಡ ನಡೀತಾ ಇದೆ. ಹೌದು, ರಂಜನಿ ಅವರ ಬರ್ತ್ಡೇ ಮೊನ್ನೆ ಇತ್ತು. ಅವರ ಅಭಿಮಾನಿಗಳು ಅವರ ಬರ್ತ್ಡೇಯ ಪೋಸ್ಟರ್ ಗಳನ್ನ ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿ ಬರ್ತ್ಡೇಯ ವಿಶಸ್ ಅನ್ನ ತಿಳಿಸ್ತಾ ಇದ್ರು. ಹಾಗೇನೆ ಅಭಿಮಾನಿಗಳು ಕೂಡ ಪ್ರೀತಿಯ ರಂಜನಿ ಅವರಿಗೆ ಕನ್ನಡತಿಗೆ ಬರ್ತ್ಡೇಯ ಶುಭಾಶಯಗಳನ್ನ ತಿಳಿಸ್ತಾ ಇದ್ರು. ಈ ಬರ್ತ್ಡೇಯ ಸೆಲೆಬ್ರೇಷನ್ ನಲ್ಲಿ ಇರುವಂತಹ ರಂಜನಿ ಅವರು ಟ್ರಿಪ್ ಹೋಗಿದ್ದಾರೆ, ತಮ್ಮ ಗೆಳತಿಯ ಜೊತೆಗೆ ಟ್ರಿಪ್ ಹೋಗಿದ್ದು ಯುರೋಪ್ ನಲ್ಲಿ ಸುತ್ತಾಡ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಒಂದು ಲೈವ್ ಅನ್ನ ಕೂಡ ರಂಜನಿ ಅವರು ಮಾಡಿದ್ದಾರೆ. ಯುರೋಪ್ ನಲ್ಲಿ ಎಲ್ಲಿದ್ದಾರೆ, ಹೇಗಿದ್ದಾರೆ, ಅಲ್ಲಿನ ಪ್ಲೇಸಸ್ ಹೇಗಿದೆ ಅನ್ನೋದನ್ನ ತಮ್ಮ ಅಭಿಮಾನಿಗಳಿಗೆ ಹೇಳುವಂತ ಪ್ರಯತ್ನವನ್ನ ಮಾಡಿದ್ದಾರೆ ಮತ್ತು ಬರ್ತ್ಡೇಗೆ ವಿಶಸ್ ಮಾಡಿದಂತ ಅಭಿಮಾನಿಗಳಿಗೆ ಥ್ಯಾಂಕ್ಸ್ ಹೇಳುವಂತ ವಿಡಿಯೋ ಅದಾಗಿದೆ. ಈ ವಿಡಿಯೋದಲ್ಲಿ ಅವರು ಯುರೋಪ್ ತುಂಬಾನೇ ಚೆನ್ನಾಗಿದೆ, ತುಂಬಾ ಸ್ವಚ್ಛವಾಗಿದೆ, ನಮ್ಮ ದೇಶಕ್ಕಿಂತ ತುಂಬಾನೇ ಸ್ವಚ್ಛವಾಗಿದೆ ಅನ್ನುವಂತ ಮಾತನ್ನ ಹೇಳಿದಾರ. ನಾವು ಇವರಿಂದ ಕಲಿಬೇಕಾದದ್ದು ಬಹಳ ಇದೆ ಅನ್ನುವಂತ ಮಾತನ್ನ ಕೂಡ ಹೇಳಿದ್ದಾರೆ. ಇಲ್ಲಿ ಜನ ಒಬ್ಬರ ಮುಖ ನೋಡಿ ನಗ್ತಾರೆ, ಸೈಟ್ ಕೊಡ್ತಾರೆ, ಪ್ರೀತಿಯಿಂದ ಅವರನ್ನ ಗಮನಿಸ್ತಾರೆ, ಮಾತನಾಡಿಸ್ತಾರೆ. ನಾವು ಕೂಡ ಅದೆಲ್ಲವನ್ನ ಕಲ್ತ್ಕೋಬೇಕಾಗಿದೆ, ನಾವು ಇವರಿಂದ ಕಲಿಬೇಕಾಗಿದ್ದು ತುಂಬಾ ಇದೆ ಅನ್ನುವಂತ ಮಾತನ್ನ ಹೇಳಿದ್ದಾರೆ. ಇದೇ ವಿಚಾರ ಇದೀಗ ಸಿಕ್ಕಾಬಟ್ಟೆ ಚರ್ಚೆ ಆಗ್ತಾ ಇದೆ. ಹಾಗಿದ್ರೆ ಕನ್ನಡಿಗರು ಭಾರತೀಯರು ಯಾರನ್ನು ನೋಡಿ ನಗೋದೇ ಇಲ್ವಾ, ಪ್ರೀತಿಯಿಂದ ಮಾತಾಡ್ಸೋದೇ ಇಲ್ವಾ, ನಮಗೆ ಆ ರೀತಿ ಸ್ವಭಾವವೇ ಇಲ್ವಾ? ಇದನ್ನ ನಾವು ಅವರಿಂದ ಕಲಿಬೇಕಾಗಿತ್ತ? ಭಾರತೀಯರು ಕನ್ನಡಿಗರು ಅಂತ ಹೇಳಿದ್ರೆ ಪ್ರೀತಿ ವಿಶ್ವಾಸಕ್ಕೆ ಅವರಿಗಿಂತ ಮೇಲೂ ಯಾರೂ ಇಲ್ಲ ಅನ್ನುವಂತ ಮನೋಭಾವ ಇದೆ. ಎಲ್ಲರೂ ಇಲ್ಲಿಯ ಕಲ್ಚರ್ ಅನ್ನ ಇಷ್ಟಪಡ್ತಾರೆ, ಇಲ್ಲಿ ಎಲ್ಲರನ್ನ ಪ್ರೀತಿ ಗೌರವದಿಂದ ಕಾಣಲಾಗುತ್ತೆ. ಬೇರೆ ಬೇರೆ ದೇಶಗಳಿಂದ ಬಂದವರನ್ನ ಬಹಳ ನಾಜೂಕಾಗಿ ಪ್ರೀತಿಯಿಂದ ಮಾತನಾಡಿಸಿ ಗೌರವ ಕೊಟ್ಟು ಕಳಿಸುವವರು ಕನ್ನಡಿಗರು ಭಾರತೀಯರು. ಆದ್ರೆ ನೀವು ಅದನ್ನ ಇಲ್ಲಿ ಹೇಳ್ತಾ ಇಲ್ಲ, ಅಲ್ಲೆಲ್ಲೋ ಹೋಗಿ ಅಲ್ಲಿನ ದೇಶವನ್ನ ಹಾಡಿ ಹೊಗಳುತ್ತಾ ಇದ್ದೀರಾ, ನಿಮಗೆ ನಾಚಿಕೆ ಆಗಲ್ವಾ ಅನ್ನುವಂತ ಪ್ರಶ್ನೆಯನ್ನ ಮಾಡಿದ್ದಾರೆ. ಮತ್ತು ಸ್ವಚ್ಛತೆಯ ವಿಚಾರಕ್ಕೆ ಇಲ್ಲೂ ಕೂಡ ಸ್ವಚ್ಛವಾಗೇ ಇದ್ದೀವಿ, ನೀವ್ಯಾಕೆ ಅಲ್ಲಿಯವರನ್ನ ಹೊಗಳುತ್ತಾ ಇದ್ದೀರಾ? ಇಲ್ಲಿ ನಿಮಗೆ ಹೆಸರು ಸಿಕ್ಕಿದೆ, ಒಳ್ಳೆ ಹೆಸರನ್ನ ಮಾಡಿದ್ದೀರಾ, ದುಡ್ಡು ಮಾಡಿದ್ದೀರಾ, ಬೆಳೆಯುವವರೆಗೂ ಇಲ್ಲಿ ಬೇಕಾಗಿತ್ತು. ಆದ್ರೆ ಬೆಳೆದ ನಂತರ ಅದೇ ದುಡ್ಡಲ್ಲಿ ಟ್ರಿಪ್ ಮಾಡಿ ಶೋಕಿ ಮಾಡಿ ಅಲ್ಲಿಯವರನ್ನ ಹೊಗಳುತ್ತಾ ಇದ್ದೀರಾ?
ನಿಮಗೆ ಮಾನ ಮರ್ಯಾದೆ ಇಲ್ವಾ ಅನ್ನುವಂತ ಪ್ರಶ್ನೆಯನ್ನ ನೆಟ್ಟಿಗರು ಮಾಡ್ತಾ ಇದ್ದಾರೆ. ಆದ್ರೆ ರಂಜಿನಿ ಫಾಲೋವರ್ಸ್ ಕೂಡ ಎದರಿಯಾಗಿ ಉತ್ತರವನ್ನ ಕೊಟ್ಟಿದ್ದಾರೆ. ನಾವು ಎಲ್ಲದರಲ್ಲೂ ಪರ್ಫೆಕ್ಟ್ ಆಗಿ ಇರೋದಿಲ್ಲ, ಬೇರೆಯವರನ್ನ ನೋಡಿ ಕಲಿಬೇಕಾದದ್ದು ಕೂಡ ತುಂಬಾನೇ ಇರುತ್ತೆ. ರಂಜಿನಿ ಹೇಳಿದ್ದು ಕೂಡ ಅದೇ, ಅಭಿವೃದ್ಧಿ ಹೊಂದಿದಂತ ದೇಶಗಳಿಂದ ಕಲಿಬೇಕಾಗಿರುವುದು ತುಂಬಾನೇ ಇದೆ. ಅವ್ರು ಹೇಳಿದ್ರದ್ರಲ್ಲಿ ತಪ್ಪೇನಿದೆ, ಕಲಿಯೋದ್ರಲ್ಲಿ ಅವಮಾನ ಏನಿದೆ ಅನ್ನುವಂತ ಪ್ರಶ್ನೆಯನ್ನ ಮಾಡಿದ್ದಾರೆ. ಆದ್ರೆ ನಟಿ ರಂಜಿನಿ ವಿರುದ್ಧ ಇದೀಗ ಆಕ್ರೋಶ ಕೂಡ ವ್ಯಕ್ತವಾಗ್ತಾ ಇದೆ. ರಂಜಿನಿ ಇದ್ಯಾವುದಕ್ಕೂ ತಲೆ ಕೆಡಿಸ್ಕೊಂಡಿಲ್ಲ, ಅವ್ರು ಹೇಳಿರೋದು ಒಂದೇನೆ, ನಾವು ಎಷ್ಟೇ ಬೆಳೆದರು ಎಷ್ಟೇ ಅಭಿವೃದ್ಧಿ ಹೊಂದಿದ್ರು ಬೇರೆಯವರಿಂದ ಕಲಿತುಕೊಳ್ಳೋದು ಕೂಡ ತುಂಬಾನೇ ಇದೆ ಅನ್ನುವಂತ ಮಾತನ್ನ ಹೇಳಿದ್ದೀನಿ. ಇದರಲ್ಲಿ ತಪ್ಪೇನಿದೆ ಅನ್ನುವಂತ ಪ್ರಶ್ನೆಯನ್ನ ಅವ್ರು ಮಾಡ್ತಾ ಇದ್ದಾರೆ. ಇದ್ರ ಬಗ್ಗೆ ನಿಮಗೇನು ಅನ್ಸುತ್ತೆ ಅನ್ನೋದನ್ನ ನೀವು ಕೂಡ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನ ತಿಳಿಸಬಹುದು.